ನಮಸ್ಕಾರ ಸ್ನೇಹಿತರೆ, ಇವತ್ತು ಭಗವದ್ಗೀತೆಯ 7ನೇ ಅಧ್ಯಾಯ 4ನೇ ಶ್ಲೋಕ ಬಗ್ಗೆ ಮಾತಾಡೋಣ. ಇದು ಜ್ಞಾನ ವಿಜ್ಞಾನ ಯೋಗ ಅಂತ. ಇದು ಭೂಮಿ ರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಹಾಗಂದ್ರೆ ಏನು? ನಮ್ಮ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಸಮಯ, ಈ ಒಂದು 8 ಡಿವಿಷನ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಡಿವೈಡ್ ಆಗಿವೆ. ಸೊ ನಾವು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಈ ಮನಸ್ಸು, ಬುದ್ಧಿವಂತಿಕೆ ಮತ್ತು ಈ ಟೈಮ್, ಈ ಒಂದು ಪಂಚಭೂತ ಪಂಚತತ್ವ ಅಂತ ಏನು ಹೇಳ್ತೀವಿ, ಇದ್ರ ಜೊತೆ ನಾವು ಆ್ಯಡ್ ಮಾಡ್ಕೋಬೇಕು. ಆವಾಗ 8 ಡಿವಿಷನ್ ಆಗಿ ಡಿವೈಡ್ ಆಗುತ್ತೆ ನಮ್ಮ ಪ್ರಕೃತಿ. ಸೊ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ಟೈಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಇದೇ ಇಲ್ಲಿ ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಹೇಳಿರೋದು ಅದೇನೆ. ನಾವು 7 ಏನು ಹೇಳ್ತೀವಿ, ಟೈಮ್ ಬಿಟ್ಟು 7 ಡಿವಿಷನ್ ಇರುತ್ತೆ, ಈ ಪಂಚತತ್ವ ಪ್ಲಸ್ ಬುದ್ಧಿ ಮತ್ತು ಮನಸ್ಸು. ಮತ್ತು ಈ ಟೈಮಿಂಗ್ ಕರೆಕ್ಟಾಗಿ ಆದಾಗ ಈ ನಮ್ಮ ಯಾವುದೇ ಒಂದು ಕೆಲಸಗಳು ಕರೆಕ್ಟಾಗಿ ಆಗುತ್ತೆ ಅಂತ ಈ ಒಂದು ಅಧ್ಯಾಯದಲ್ಲಿದೆ. ನಮಸ್ತೆ.